ಅದೇ ಈಗ ನಾನು ಫಸ್ಟ್ ನೋಡುದು ಮಂಗ. ಹೆಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾ ನಿಮ್ಮ ಪ್ರೀತಿಯ ದಿವ್ಯ. ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ. ಸಂಡೇ ನಾವು ಮಧ್ಯ ಮೇಲೆ ಊಟ ಎಲ್ಲ ಆಗಿ ಎಲ್ಲಾದ್ರೂ ಹೋಗಿ ಬರ್ಬೇಕು ಅಂತ ಹೇಳಿ ಹೊರಟಿದ್ದೇವೆ. ನೋಡ್ಬೇಕು ಇವಾಗ ಎಲ್ಲಿ ಹೋಗುದಂತ. ಮಂಗ್ಳೂರ್ ಸೈಡ್ ಹೋಗ್ತಾ ಇದ್ದೇವೆ. ಮತ್ತೆ ಏನು, ನಾವು ಒಂದು ಪ್ಲಾನ್ ಇಟ್ಕೊಂಡಿಲ್ಲ ಹೀಗೆ ಹೀಗೆ ಅಂತ, ಸುಮ್ಮನೆ ಹೋಗ್ತಾ ಇದೀವಿ ಸಂಡೇ ಅಂತ. ನಮ್ಮ ಇದು ಸೊಸೈಟಿ ಉಂಟಲ್ಲ, ಅಲ್ಲಿ ಮಂಗ ಇರುದೇ ಇಲ್ಲ. ಮಂಕಿ ಬಂದಿದೆ ನಮ್ಮ ಮನೆ ನಾವು ನಮ್ಮ ನರ್ಸರಿ ಹತ್ರ ಇದ್ದೇವೆ. ಆದ್ರೆ ಯಾಕೋ ಇಲ್ಲಿ ನಾವು ನಿಲ್ಸಿದೆವು. ಆದ್ರೆ ಯಾರೋ ಕಸ್ಟಮರ್ ಅಲ್ಲಿ ಬಂದು ನೋಡ್ತಾ ಇದ್ರೆ, ಅವ್ರಿಗೆ ಗೊತ್ತಿಲ್ಲ ಓನರ್ ಇಲ್ಲಿದ್ದಾರೆ ಅಂತ. ಬಟ್ ನಾವು ಇವತ್ತು ಏನೇನೋ ಮಾಡ್ತಾ ಇದ್ದಾರೆ ನೋಡಿ, ನಿಮ್ಗೆ ಕಾಣಿಸುತ್ತ ಗೊತ್ತಿಲ್ಲ. ಆದ್ರೆ ಇವತ್ತು ನಾವು ಓಪನ್ ಮಾಡುದಿಲ್ಲ, ಕೀ ಕೂಡ ಇಲ್ಲ. ನಂಬರ್ ತೆಗ್ದು ಈಗ ಬರ್ತದೆ ಫೋನ್ ಬಹುಶಃ. ಸುರ್ಮಿಂಗ್ ಹೇಳಿ. ಹಲೋ, ಕಾರ್ನೊಳಗೆ ನಾನೇ ಇರುದಿಲ್ಲ. ಹೌದಾ? ಆಯ್ತಾ, ಬೇಜಾರು ಮಾಡ್ಬೇಡಿ. ಯಾಕೆಂತ ಹೇಳಿದ್ರೆ ಇವತ್ತು ಕೊನೆಗೆ ಇವ್ರು ಹೇಳಿದ್ರು ಕಸ್ಟಮರ್ ಎಲ್ಲ ಪಾಪ, ಅವರು ಅವರಿಗೆ ಬೇಕಾದ ಐಟಮ್ ಕೇಳೋದು ಸಹಜ. ಅವರು ನಂಬರ್ ನೋಡಿ ಅವ್ರು ಮಾಡ್ತಾರೆ. ಆದ್ರೆ ನಾವು ಪಕ್ಕದಲ್ಲಿ ಇದ್ದೇವೆ ಅಂತ ಇವರು ಹೇಳಲಿಲ್ಲ. ಯಾಕಂತ ಹೇಳಿದ್ರೆ ಅವರ ಶರ್ಟ್ ಎಲ್ಲ ಬೆವರ್ತದೆ ಅವರಿಗೆ, ಗಿಡ ಅದು ಇದೆಲ್ಲ ಕೊಟ್ರೆ. ಸಂಡೆ ನಮ್ದು ರಜಾನೆ, ಬಾಕಿದ್ದ ಡೇಸ್ ಹಾಗೆ. ನಮ್ಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಮಾತ್ರ ನಾವು ಓಪನ್ ಮಾಡುದು, ಇಲ್ಲ ಅಂದ್ರೆ ಅದು ಆದಷ್ಟು ಕ್ಲೋಸ್ ಆಗಿರುತ್ತೆ. ಅದನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ನಮ್ಮ ಕೆಲಸದ ಹೋಗಿ ನಮ್ಮ ಹುಡುಗ ಹೋಗಿ ನೋಡಿ ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ. ಎಲ್ಲರೂ ಬರುದು ನಮ್ಮ ಲಾನ್ ಮ್ಯಾಟ್ ಗೆ ಬರುದು. ಯಾಕೆಂತ ಹೇಳಿದ್ರೆ ನಮ್ಮ ಲಾನ್ ಮ್ಯಾಟ್ ಸ್ಪೆಷಲ್ ಲಾನ್ ಮ್ಯಾಟ್, ಅದು ಪೂನದಿಂದ ತರಿಸುದು ನಾವು. ಅದು ನಮ್ಮ ವರ್ಕಿಗೆ ಅಂತ ಹೇಳಿ ಬೆಸ್ಟ್ ಕ್ವಾಲಿಟಿ ಲಾನ್ ಅನ್ನು ತರಿಸುದು ನಾವು. ಹಾಗಾಗಿ ಎಲ್ಲೆಲ್ಲಿ ಈಗ ಬಂದ ಪಾರ್ಟಿ ಸುಬ್ರಹ್ಮಣ್ಯದವರು ಅಂತ ಹೇಳಿ ದೂರದಿಂದ ಆದ್ರೂ ಬರ್ತಾರೆ. ಒಳ್ಳೆ ಕ್ವಾಲಿಟಿ ಲಾನ್ ಸಿಗ್ತದೆ ಅಂತ ಹೇಳಿ ನಮಗೆ ಒಳ್ಳೆ ಮೂವ್ಮೆಂಟ್ ಇರುದು. ಗಿಡಕ್ಕಿಂತ ಜಾಸ್ತಿ ಮೂವ್ಮೆಂಟ್ ಇರುದೇ ಲಾನ್ ಅಲ್ಲಿ. ಈಗ ನಾವು ಮಂಗಳೂರು ರೀಚ್ ಆದ್ವಿ. ಎಲ್ಲಿಗೆ ಹೋಗುದು ಗೊತ್ತಿಲ್ಲ, ಎಲ್ಲಿಗೆ ಹೋಗುದು ಇವತ್ತು. ಇವತ್ತು ನಾವು ಎಂತ ಪ್ಲಾನ್ ಮಾಡಿದ್ರೆ ಫಸ್ಟ್ ಟೈಮ್ ಮಂಗಳೂರಿಗೆ ಬಂದಿದ್ವಿ, ಎಂತ ಕೆಲಸ ಇಲ್ಲ ಇವತ್ತು. ಹೌದು, ನಾವು ಬಂದೆವು ಪಿಲಿಕುಳಕ್ಕೆ. ಸೊ ತುಂಬಾ ಟೈಮ್ ಆಯ್ತು ನಾವು ಇಲ್ಲಿಗೆ ಹೋಗದೆ. ನಮ್ಮ ಊರಲ್ಲೇ ಇರುದು ಅಂತ ಹೇಳಿ ನಾವು ಅವತ್ತು ಹೋಗಿದ್ದು, ಇಲ್ಲ ಪಕ್ಕದಲ್ಲಿ ಇದೆಯಲ್ಲ, ಪಕ್ಕದಲ್ಲಿ ಇದೆಯಲ್ಲ ಅಂತ ಹೇಳಿ ಹೋಗ್ಲಿಕ್ಕೆ ಇಲ್ಲ. ನಿಮಗೆ ಫ್ರಾನ್ಸ್ ಅಲ್ಲಿ ಐಫಿಲ್ ಟವರ್ ಕಂಡಿರ್ಬೋದು ನೀವು, ಇಲ್ಲಿ ಸಹ ಉಂಟು ಐಫಿಲ್ ಟವರ್. ಹೋಗುವಾಗ ನಿಮಗೆ ಸಿಗ್ತದೆ. ಫ್ರಾನ್ಸ್ ಹೋಗ್ಬೇಕಂತ ಇಲ್ಲ, ನಮ್ಮ ಇಂಡಿಯನ್ ಐಫಿಲ್ ಟವರ್ ಉಂಟು ಇಲ್ಲಿ. ಓ ಮೈ ಗಾಡ್, ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿದ್ದೇವೆ, ಇಲ್ಲಿ ಪಾರ್ಕ್ ಮಾಡಿ ಇನ್ನು ಹೋಗುವ. ಈಗ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಟಿಕೆಟ್ ತೆಗಿಬೇಕು ನಾವು. ಇಲ್ಲಿ ಟಿಕೆಟ್ ತೆಗೆದು ಇಲ್ಲಿ ಬೇರೆ ಬೇರೆ ಅಂತೆಲ್ಲ ಉಂಟು ನೋಡಿ, ಮತ್ತೆ ನಮಗೆ ಬೇಕಾದ ಕಡೆಗೆ ಹೋಗ್ಬೋದು. ಸೊ ಇವಾಗ ಝೂಗೆ ಹೋಗುದಾ ಅಲ್ಲ, ನಾವು ಎಂತ ಇವರು ನನ್ನ ಟಿಕೆ ಹೇಳ್ತಿದ್ದಾರೆ, ಅದು ಎಂತ ಹೇಳುದು, ಅದಕ್ಕೆ ರಿಕ್ಷಾ ಅಂತ ಹೇಳ್ತಿದ್ರೆ ಅದೊಂದು ಉಂಟಲ್ಲ ಎಂತ, ನನಗೆ ಸಹ ಗೊತ್ತಿಲ್ಲ ಎಂತ ಹೇಳುದಂತ. ಒಂದು ವೈಟ್ ಗಾಡಿ ಹೋಗ್ತದೆ ಬ್ಯಾಟ್ರಿ, ಅದು ಅದರಲ್ಲಿ ಹೋದ್ರೆ ಒಮ್ಮೆ ಎಲ್ಲ ಸುತ್ತಿಸಿ ಬರ್ತಾರೆ. ಬಟ್ ಝೂಗೆ ಅವರು ಕರ್ಕೊಂಡು ಹೋಗೋದಿಲ್ಲ. ಹಾಗೆ ಝೂವಿಗೆ ಹೋಗುದ 5:30 ಕ್ಲೋಸ್ ಆಗ್ತದಂತೆ. ಸೊ ನಾವು ಯಾವ್ದು 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 ಅಂತ ಪ್ಲಾನ್ ಮಾಡಿ ಈಗ ಝೂವಿಗೆ ಟಿಕೆಟ್ ತೆಗಿತಾ ಇದ್ದಾರೆ. ಸ್ವಲ್ಪ ನಡಿಬೇಕು, ಆಮೇಲೆ ಟೈಮ್ ಇದ್ರೆ ಬ್ಯಾಟ್ರಿ ವಾಹನದಲ್ಲಿ ಚಲಾವಣೆ ಚಲಿಸುದಂತ ಪ್ಲಾನ್ ಅಲ್ಲಿ ಇದ್ದೇವೆ. ಸೊ ಟಿಕೆಟ್ ಸಿಕ್ಕಿದೆ, ಇನ್ನು ಡೈರೆಕ್ಟ್ ಹೋಗುವ ಝೂಗೆ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಅದ ಕಳಿ ಬ್ಯಾಟ್ರಿ ಅಮ್ಮನ ಬ್ಯಾಟ್ರಿ ಚಲಾವಣೆ ವಾಹನ ಬಗ್ಗಿ ಅಂತ ಹೇಳಿದ, ನಂಗೆ ಸಹ ಗೊತ್ತಿರ್ಲಿಲ್ಲ. ಆದ್ರೆ ಬಗ್ಗಿ ಅಂತ ಹೇಳಿ ಬೊಗ್ಗಿ ಅಂತ ಹೇಳಿದ್ದಾರೆ. ಇದೇ ಕಳಿ ಹೀಗೆ ನಡ್ಕೊಂಡು ಹೋಗ್ಬೇಕು ಇಲ್ಲಿ. ನಡಿಲಿಕ್ಕೊಂದು ಜಾಗ ಸಹ ಉಂಟು, ಪಾರ್ಕ್ ಸಹ ಉಂಟು. ಅಂದ್ರೆ ಪಾರ್ಕಿಗೆ ಹೋಗ್ಲಿಕ್ಕೆ ಸಪ್ರೇಟ್ ಆಗಿ ನೀವು ಟಿಕೆಟ್ ತೆಗಿಬೇಕು.
ತುಂಬಾ ತಿನ್ಲಿಕ್ಕೆ ಸಹ ಉಂಟು, ಐಸ್ ಕ್ರೀಮ್ ಸಹ ಉಂಟು ಇಲ್ಲಿ. ಅಲ್ಲಿ ಬಾಂಬೆ ಮಿಠಾಯಿ ಸಹ ಇತ್ತು, ಎಲ್ಲ ಬೇಕಾದೆಲ್ಲ ತಿಂದುಕೊಂಡು ನಡ್ಕೊಂಡು ಹೋಗ್ಬೋದು. ನಮ್ಮದು ಈಗ ಝೂಗೆ ಎಂಟ್ರಿ ಆಗಿ ಆಗಿದೆ. ಇದು ಝೂ, ಝೂಗೆ ಎಂಟ್ರಿ ಆದೆವು. ಈಗ ನಾನು ಫಸ್ಟ್ ನೋಡುದು ಮಂಗ. ಅಮ್ಮನಿಗೆ ಮಂಗನೊಟ್ಟಿಗೆ ಎಷ್ಟು ಪ್ರೀತಿ ಅಂದ್ರೆ ಅಮ್ಮನೇ ಒಂದು ದೊಡ್ಡ ಮಂಗ ಹಾಗೆ. ಈಗ ನಮಗೊಂದು ವಿಷಯ ಗೊತ್ತಾಗಿದೆ, ಇಲ್ಲಿ ಬ್ಯಾಟ್ರಿ ವಾಹನ, ಅಮ್ಮನ ಬ್ಯಾಟ್ರಿ ಚಲಾವಣೆ ವಾಹನ ಇಲ್ಲಿ ನಮಗೆ ಝೂವಿನೊಳಗೆ ಸಹ ತಿರುಗಿಸ್ತದೆ ಅಂತ. ಸೊ ಹಾಗೆ ಇಲ್ಲಿ ಅಪ್ಪ ಬುಕ್ ಮಾಡಿಸ್ತಾರೆ. ಈಗ ಸ್ವಲ್ಪ ವೆಯ್ಟ್ ಅದಕ್ಕೆ ಜಾಸ್ತಿ ಮಾಡಬೇಕು, 20 minutes ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ಹಾಗೆ ಒಬ್ಬರಿಗೆ ಒಂದ್ ಪರ್ಸನ್ಗೆ 100 rupees. ಐದೇ ಜನ ಅಂತೆ, ಸೊ ಜಾಸ್ತಿ ಜನ ಕೂಡ ಹಾಕುದಿಲ್ಲ. ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಝೂವಿನೊಳಗೆ ಒಂದ್ 2-3 ಅಂಗಡಿಗಳುಂಟು, ಒಂದ್ ಇಲ್ಲಿದೆ ಮತ್ತೊಂದು ಇಲ್ಲಿದೆ. ನೋಡುವಾಗ ಒಂದು ಖುಷಿ ಖುಷಿ ಆಗ್ತದೆ. ಇಲ್ಲೊಂದು ತುಂಬಾ ಬೇಜಾರಿನ ಸಂಗತಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಪ್ಲಾಸ್ಟಿಕ್ ಬಾಟಲ್ಗಳು, ಅದೇ ನನಗೆ ಆಗದಿರೋದು. ನಮ್ಮ ನಮ್ಮ ಪ್ರೊಫೆಷನಲ್ ಕ್ಯಾರಿಯರ್ನ ಜೀವನ ಬರ್ಬಾದಾದ ಜಾಗ ಇದು. 98 ಸಾಧಾರಣ 2002 ಇಲ್ಲಿ ಕೆಲಸ ಮಾಡಿ ಆವತ್ತಿನ ಕಾಲದ 13 lakh ಚಿಲ್ಲರೆ ನನಗೆ ಒಬ್ಬ ಇಲ್ಲಿ ಈ ಮಾನಸ ವಾಟರ್ ಪಾರ್ಕ್ನ MD ಇದ್ದ ಕಳ್ಳ, ಅವ ನನಗೆ ಹಿಡಿಸಿದ್ದಾನೆ. ಮಾನಸ ವಾಟರ್ ಪಾರ್ಕ್ ಇದೆ, ಅಲ್ಲಿಗೆ ನಾವು ಹೋಗುದಿಲ್ಲ. ಸೊ ಅಲ್ಲಿ ನಮಗೆ ಇಂಥ ಒಂದು ಅನುಭವ ಆದ್ದು ಲೈಫ್ ಅಲ್ಲಿ. ಈಗ ನಮಗೆ ಫೈನಲಿ ಅಮ್ಮನ ಬ್ಯಾಟ್ರಿ ಚಲಾವಣೆ ವಾಹನದಲ್ಲಿ ಅಮ್ಮನಿಗೆ ಸೀಟ್ ಸಿಕ್ಕಿದೆ. ಇದು ಲಾಸ್ಟ್ ಸೀಟ್ ಸಿಕ್ಕಿದ್ದು ನಮಗೆ ಭಯಂಕರ ಭಾಗ್ಯ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನಾನು ಬರುವಾಗ್ಲೇ ಇದೇ ಸೀಟ್ ಬೇಕು ಅಂತ ಹೇಳಿದ್ದೆ ಅವರ ಹತ್ರ. ಅದೆಲ್ಲ ನೋಡಿಕೊಂಡು ಹೋಗ್ಲಿಕ್ಕಾಗ್ತದೆ ಆರಾಮ್ಸೆ. ಇಲ್ಲಿ ಗಿಡುಗಣ್ಣ ಇದ್ದಾನೆ, ಇಲ್ಲಿ ಗಿಡುಗಣ್ಣಗಳು ಗಿಡಗಣ್ಣಿಗಳು ಎಲ್ಲ ಉಂಟು. ಇಲ್ಲಿ ಒಂದು ಸ್ನೇಕ್ ಹೌಸ್ ಅಂತ ಇದೆ, ಹಾವುಗಳ ಮನೆ. ಇಲ್ಲಿ ನಾವು ಇಳಿದು ಹೋಗ್ಬೇಕಾಗ್ತದೆ, ಒಳಗೆ ಹೋಗುದಿಲ್ಲ ಗಾಡಿ. ಹಾವಿನ ಮನೆಗೆ ಹೋಗುವಾಗ ಇರುದ್ರಲ್ಲಿ ದೊಡ್ಡ ಹಾವು ಇಲ್ಲಿ ಕೂತ್ಕೊಂಡು ನೋಡ್ತಾ ಉಂಟು ಎಲ್ಲರನ್ನು. ಸ್ನೇಕ್ ಹೌಸ್ ಏರೇನೆಲ್ಲ ನಮ್ಮಲ್ಲಿ ಚಕ್ಲಿ ಡಬ್ಬಿ ಇಟ್ಟಾಗಿ ಇಟ್ಟಿದ್ದಾರೆ ನೋಡಲ್ಲಿ. ಈಗ ಸ್ನೇಕ್ ಹೌಸ್ ಇಂದ ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗುದಂತ ನೋಡುವ. ನಿಜವಾಗಿ ನನಗೆ ಹೆಬ್ಬಾವು ಮತ್ತು ಕಾಳಿಂಗ ಸರ್ಪ ಅಲ್ಲ ನೋಡಿ, ತುಂಬಾ ಏನು ಜುಮ್ಮೆ. ನಿಮಗೆ ಹತ್ತಿರದಿಂದ ಲೆಪರ್ಡ್ ಅನ್ನು ತೋರಿಸ್ತೇನೆ. ನಾನೀಗ ಇಲ್ಲಿದೆ ನಮ್ಮ ಲೆಪರ್ಡ್ ಅನ್ನು. ಆ ಲೆಪರ್ಡ್ ಅನ್ನು ನನ್ನ ಕಡೆ ನೋಡೋ ಮೂಡಲೇ ಇರ್ಲಿಲ್ಲ, ಅದು ಆಚೆ ಮುಖ ಮಾಡಿಕೊಂಡು ಕೂತ್ಕೊಂಡಿತ್ತು. ಅದಕ್ಕೆ ಕೋಪ ಬಂತದೆ ಲೆಪರ್ಡಿಗೆ. ಇಲ್ಲಿ ಇನ್ನೊಂದು ಲೆಪರ್ಡ್ ಉಂಟು. ಇಲ್ಲಿ ಟೈಗರ್ ಉಂಟು, ಟೈಗರ್ ಆದ್ರೆ ನಿಮಗೆ ತೋರಿಸುವ. ಅದರ ಫುಡ್ ಟೈಮ್ ಅಂತ. ಈಗ ಟೈಗರ್ ಅಣ್ಣ ನಾನು ಬಂದ ಕೂಡಲೇ ಕೆಳಗೆ ಇಳಿಲಿಕ್ಕೆ ಶುರು ಮಾಡಿತ್ತು ಟೈಗರ್ ಅಣ್ಣ. ಓ ಅಲ್ಲಿ ಉಂಟು, ಎರಡು ಉಂಟು ಟೋಟಲ್, ಎರಡು ಒಟ್ಟಿಗೆ ಬರ್ತಾ ಉಂಟು. ಎಲ್ಲರಿಗೆ ಹುಲಿ ಅಲ್ಲಿ, ನನಗೆ ಇಲ್ಲಿ. ಹುಲಿ ಸಾರಿ ಆಗದಿಂದಲೇ ಹುಲಿ ಅಂತ ಹೇಳ್ತೇನೆ. ಸಿಂಹ, ಓ ಅಲ್ಲಿ ಉಂಟು ನಮ್ಮ ಸಿಂಹ ಅಣ್ಣ. ಓಕೆ, ಇನ್ನು ಹುಲಿ ಸಿಂಹ ಎಲ್ಲ ನೋಡಿ ಆದ್ಮೇಲೆ ನಿಮ್ಗೆ ನಾನು ತೋರಿಸ್ತೇನೆ. ಈಗ ಬೈಸನ್ ಮತ್ತೆ ಇಲ್ಲಿ ಬೈಸನ್ನ ಸಣ್ಣ ಉಂಟು ಇಲ್ಲಿ ನೋಡಿ.
ಇಲ್ಲಿ ತುಂಬಾ ಜಿಂಕೆಗಳುಂಟು ನೋಡಿ. ನಾನು ಇವರು ಹುಲಿಯ ಒಂದು ಡ್ಯಾನ್ಸ್ ಮಾಡ್ತಾ ಉಂಟು ಒಂದು ಹೈನ ನೋಡಿ ತಿರ್ತಾ ಉಂಟು ಆಗದಿಂದ. ಸೊ ಅಲ್ಲಿ ಫುಡ್ ಕೊಡ್ತಾ ಇದ್ದಾರೆ, ಫುಡ್ ಕೊಡುವರನ್ನು ಅದು ಏನು ಮಾಡುದಿಲ್ಲ. ಸೊ ದಿನದಲ್ಲಿ ಎರಡು ಸಲ ಫುಡ್ ಕೊಡ್ತಾರಂತ. ಅಲ್ಲ ಅದು ಡ್ಯಾನ್ಸ್ ಮಾಡಿ ಯಾಕೆ ಆಗಿ ಅದೇ ಅವರನ್ನು ಫುಡ್ ಕೊಡುವರನ್ನು ಕಂಡು ಅದು ಖುಷಿಯಲ್ಲಿ ಹಾಗೆ ಮಾಡಿದ್ದು ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ ಫಾಕ್ಸ್ ಇಲ್ಲಿ ನೋಡಿ. ಇನ್ನು ನಿಮಗೆ ತೋರಿಸ್ತೇನೆ ನನ್ನ ಕ್ರೊಕೊಡೈಲ್. ಕ್ರೊಕೊಡೈಲ್ ಇಲ್ಲ ಅಲ್ಲಿ, ನೀರು ಮಾತ್ರ ಇದೆ. ಕ್ರೊಕೊಡೈಲ್ ಓ ಇಲ್ಲಿ ಉಂಟು ನೋಡಿ, ಅದರ ಸ್ವಲ್ಪ ಅಚ್ಚ ಕಾಣ್ತಾ ಉಂಟಲ್ಲ ಅದು ಕ್ರೊಕೊಡೈಲ್. ಸೊ ಇಲ್ಲಿ ಆಲಿಗೇಟರ್ ಉಂಟು, ಅದನ್ನು ತೋರಿಸ್ತೇನೆ. ಎಂತ ಇದು ಮೀನು ಮಾತ್ರ ತಿನ್ನೋದು ಹಾಗೆ ಅದ್ರ ಬಾಯಿ ತಿನ್ನೋದಿಲ್ಲ. ಅದ್ರ ಹಲ್ಲು ನೋಡಿ ಅಂತೆ ಎಷ್ಟು ಅದೊಂದು ಮುಳ್ಳು ಮುಳ್ಳಿನಾಗೆ ಹಳ್ಳು. ಇನ್ನು ನಿಮಗೆ ಆಲಿಗೇಟರ್ ಆದ್ಮೇಲೆ ರಿಯಲ್ ಮೊಸಳೆ ತೋರಿಸ್ತೇನೆ. ರಿಯಲ್ ಅಂತ ಫೇಕ್ ಇಲ್ಲ ಇಲ್ಲಿ, ಯಾವ ಎಲ್ಲ ರಿಯಲ್ ಇರೋದು ಇಲ್ಲಿ ನೋಡಿ. ಇನ್ನು ನಿಮಗೆ ತೋರಿಸ್ತೇನೆ ವರ್ಲ್ಡಿನ ಲಾರ್ಜೆಸ್ಟ್ ಬರ್ಡ್ ಆಸ್ಟ್ರಿಚ್. ಮನೆ ಮಂಗ ಸಿಗ್ಲಿಲ್ಲ, ಅದು ಟೈಮ್ ಆಯ್ತಂತೆ ಮಂಗನನ್ನೆಲ್ಲ ಒಳಗಾಕಿದ್ರಂತೆ. ಇಲ್ಲಿ ಒಂದು ಕಿಂಗ್ ಕೋಬ್ರಾದ್ದು ಬ್ರೀಡಿಂಗ್ ಸೆಂಟರ್ ಇದೆ ಇಲ್ಲಿ, ಆದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಫೈನಲಿ ನಮ್ಮ ಝೂ ಪ್ರಯಾಣ ಮುಗೀತು, ಇನ್ನು ಸ್ವಲ್ಪದಲ್ಲಿ ರೀಚ್ ಆಗ್ತದೆ. ಲ್ಯಾಂಡ್ ಆಯ್ತು, ಲ್ಯಾಂಡ್ ಆಯ್ತು, ಫ್ಲೈಟ್ ಲ್ಯಾಂಡ್ ಆಯ್ತು. ಓಕೆ ಫೈನಲಿ ನಮ್ಮ ಪಿಲಿಕುಲೆಯಿಂದ ವಾಪಸ್ ಹೋಗ್ತಾ ಇದ್ದೇವೆ ಈಗ. ತುಂಬಾ ಖುಷಿ ಆಯ್ತು ಇವತ್ತು ಈ ಸಂಜೆಯನ್ನು, ನಾವು ಸಂಡೆಯ ಈ ಸಂಜೆಯನ್ನು ಈ ರೀತಿ ಕಳೆದೆವು. ಹೋಟೆಲಿಗೆ ಹೊರಟೆವು, ಇನ್ನು ತಿಂದು ಇಷ್ಟೆಲ್ಲ ತಿರುಗಾಡಿ ಈಗ ಹಸಿವೆ ಆಗ್ತಾ ಇದೆ, ಹಾಗೆ ಹೋಟೆಲಲ್ಲಿ ತಿಂದು ಮನೆಗೆ ಹೋಗುದು. ಸೊ ಫ್ರೆಂಡ್ಸ್, 9 ಗಂಟೆ ಆಯ್ತು, ಮನೆಗೆ ರೀಚ್ ಆದ್ವಿ. ಹಾಗೆ ಇವತ್ತಿನ ಡೇ ಅನ್ನು ನಾವು ಫುಲ್ ಜಾಲಿ ಮಾಡಿದೆ, ಖುಷಿ ಆಯ್ತು. ಹಾಗೆ ಇನ್ನು ಮುಖವನ್ನೆಲ್ಲ ಒಮ್ಮೆ ಕ್ಲೆನ್ಸಿಂಗ್ ಮಿಲ್ಕ್ ಎಲ್ಲ ಹಾಕಿ ಫೇಸ್ ವಾಶ್ ಮಾಡಿ ಮಲಗುದು, ಮುಖವನ್ನೆಲ್ಲ ಕ್ಲೀನ್ ಮಾಡ್ಬೇಕು ಒಮ್ಮೆ, ಡಸ್ಟ್ ಎಲ್ಲದಾಗಿರುತ್ತಲ್ಲ. ಆಮೇಲೆ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇನೆ. ರೈಟ್ ಸೈಡ್ ಅಲ್ಲಿ ಬರುವಂತಹ ನಮ್ಮ ವಿಡಿಯೋನ ನೋಡಿ, ನೀವು ನೋಡಿಲ್ಲ ಅಂತ ಹೇಳಿ ಆದ್ರೆ ನೋಡಿ ಎಂಜಾಯ್ ಮಾಡಿ. ಅದೇ ರೀತಿ ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದ್ರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡ್ತಾನೆ. ಎಲ್ಲರೂ ಪ್ರೀತಿ ಮಾಡೋದನ್ನ ಕಲಿರಿ, ಕೊನೆಗುಳಿಯುವುದು ಪ್ರೀತಿ ಮಾತ್ರ. ಬಾಯ್.